ಎಲ್ಲರಿಗೂ ನಮಸ್ಕಾರ. ರಿಯಲ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಕಾರ್ತಿಕ ಮಾಸವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಮಾಸವಾಗಿದ್ದು ಶುಕ್ಲ ಪಕ್ಷದ ಪಾಡ್ಯದಂದು ಪ್ರಾರಂಭವಾಗುತ್ತದೆ. ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣುವನ್ನು ಪೂಜಿಸಿ ಆರಾಧಿಸಲಾಗುತ್ತದೆ. ಕೆಲವರು ಈ ಮಾಸದಲ್ಲಿ ಕೆಲವೊಂದು ಕಠಿಣ ಆಚರಣೆಗಳನ್ನು ಮಾಡ್ತಾರೆ. ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರಿನ ಸ್ನಾನದೊಂದಿಗೆ ಆರಂಭವಾಗುವ ಕಾರ್ತಿಕ ಮಾಸದ ವಿಧಿ ವಿಧಾನಗಳು, ನಂತರ ದೇವಸ್ಥಾನಕ್ಕೆ ಹೋಗುವುದಾಗಲಿ, ದೀಪಗಳನ್ನು ಬೆಳಗುವುದಾಗಲಿ, ಉಪವಾಸ ಹಾಗೂ ಸಾಲಿಗ್ರಾಮ ಪೂಜೆಯೊಂದಿಗೆ ಈ ಒಂದು ಕಾರ್ತಿಕ ಮಾಸ ಕೊನೆಗೊಳ್ಳುತ್ತದೆ. ಹೀಗೆ ಈ ಒಂದು ವಿಡಿಯೋದಲ್ಲಿ ನಾವು ಕಾರ್ತಿಕ ಮಾಸದ ಮಹತ್ವ ಹಾಗೂ ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು, ಅದರಿಂದ ಯಾವ ರೀತಿಯ ಒಳಿತಾಗ್ತದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಹಿಂದೂ ಪಂಚಾಂಗದಲ್ಲಿ ಕಾರ್ತಿಕ ಮಾಸವನ್ನು ಅತ್ಯಂತ ಪವಿತ್ರ ತಿಂಗಳಲ್ಲಿ ಒಂದು ಎಂದು ಪರಿಗಣಿಸಲಾಗ್ತದೆ. ದೀಪಾವಳಿಯ ನಂತರದ ದಿನದಲ್ಲಿ ಪ್ರಾರಂಭವಾಗುವ ಕಾರ್ತಿಕ ಮಾಸ ದೇವರ ಆರಾಧನೆಗೆ ಸೂಕ್ತವಾದ ಕಾಲ ಎಂದು ಹೇಳಲಾಗ್ತದೆ. ಪ್ರತಿಯೊಂದು ರಾಶಿಯಲ್ಲಿಯೂ ಸೂರ್ಯನು ಸಂಚರಿಸುವಾಗ ತನ್ನದೇ ಆದ ಪ್ರಭಾವವನ್ನು ಪ್ರತ್ಯೇಕವಾಗಿ ಬೀರ್ತಾನೆ. ಚಳಿಗಾಲದ ಆರಂಭವನ್ನು ಈ ಕಾರ್ತಿಕ ಮಾಸ ಸೂಚಿಸುತ್ತದೆ. ಈ ತಿಂಗಳಲ್ಲಿ ಭಕ್ತರು ಸೋಮವಾರ ವ್ರತ ಎನ್ನುವ ಆಚರಣೆಯನ್ನು ಮಾಡ್ತಾರೆ. ಈ ಧಾರ್ಮಿಕ ಕ್ರಿಯೆಯ ಪ್ರಕಾರ ಶಿವನನ್ನು ಆರಾಧಿಸುತ್ತಾ ಸೋಮವಾರ ಉಪವಾಸವನ್ನು ಕೈಗೊಳ್ತಾರೆ. ಈ ಆಚರಣೆ ಹೆಚ್ಚಾಗಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿ ಇರೋದನ್ನು ಕಾಣ್ಬೋದು. ಈ ವ್ರತವನ್ನು ಆಚರಿಸೋದ್ರಿಂದ ಭಕ್ತರು ಶಿವನ ಸಾನ್ನಿಧ್ಯಕ್ಕೆ ತೀರ್ಥಯಾತ್ರೆ ಕೈಗೊಂಡಷ್ಟೇ ಫಲ ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ. ಕಾರ್ತಿಕ ಮಾಸದಲ್ಲಿ ಸಾಧನೆಯ ಮಾರ್ಗದತ್ತ ಸಾಗಲು ನಮ್ಮ ಋಷಿ ಮುನಿಗಳು ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳನ್ನು ಉಲ್ಲೇಖಿಸಿದ್ದಾರೆ. ಹಾಗಾದರೆ ಕಾರ್ತಿಕ ಮಾಸದಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಕಾರ್ತಿಕ ಮಾಸದಲ್ಲಿ ಶಿವನನ್ನು ಆರಾಧಿಸೋದ್ರಿಂದ ಹೆಚ್ಚು ಫಲಪ್ರದವಾಗ್ತದೆ. ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಮೂರು ಬಾರಿ ಸ್ನಾನ ಮಾಡುವ ಸಂಪ್ರದಾಯ ಕೆಲವರಲ್ಲಿದೆ. ಸ್ನಾನ ಮಾಡೋದ್ರಿಂದ ನಮ್ಮ ಭಾವನೆಗಳನ್ನು, ಮನಸ್ಸಿನ ಕೋಪ ತಾಪವನ್ನು ನಿಯಂತ್ರಿಸಿಕೊಳ್ಬೋದು. ನದಿ ತೀರಗಳಲ್ಲಿ ಮಾಡುವ ಜಲಸ್ನಾನವು ಜಲಚಿಕಿತ್ಸೆಗೆ ಪೂರಕವಾಗಿದೆ. ದೀಪಗಳನ್ನು ಮನೆಯ ಅಂಗಳದಲ್ಲಿ ಮತ್ತು ಮನೆಯ ಸುತ್ತಮುತ್ತ ಬೆಳಗಬೇಕೆಂಬ ನಿಯಮವಿದೆ. ಕ್ರಿಮಿಕೀಟಗಳಿಂದ ಪರಿಸರ ಶುದ್ಧವಾಗ್ತದೆ. ಹೀಗೆ ಮನೆಯಲ್ಲಿ ದೀಪ ಬೆಳಗೋದ್ರಿಂದ ಐಶ್ವರ್ಯ, ಸಂಪತ್ತು, ಆರೋಗ್ಯ ಸ್ಥಿರವಾಗ್ತದೆ. ದೀಪ ಹಚ್ಚಿದ ನಂತರ ತುಳಸಿ ದೇವಿಯ ಪೂಜೆಯನ್ನು ಕೂಡ ಮಾಡಬೇಕು. ತುಳಸಿ ಒಂದು ಗಿಡಮೂಲಿಕಾ ಸಸ್ಯವಷ್ಟೇ ಅಲ್ಲ, ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸುವ ಶಕ್ತಿಯಾಗಿದೆ. ತುಳಸಿ ಪೂಜೆಯನ್ನು ಪ್ರತಿನಿತ್ಯ ಮಾಡುವ ಮಹಿಳೆಯರಿಗೆ ಸೌಭಾಗ್ಯ ಸಿದ್ಧಿಸುತ್ತದೆ. ಇನ್ನು ಶಿವ ಮತ್ತು ವಿಷ್ಣುವಿನ ಆರಾಧನೆಯೊಂದಿಗೆ ಎರಡು ಒಂದೇ ಎನ್ನುವ ಭಾವ ಮೂಡುತ್ತದೆ. ಉಪವಾಸವನ್ನು ಕೈಗೊಂಡು ಶಿವ ಮತ್ತು ವಿಷ್ಣುವನ್ನು ಜಪಿಸಬೇಕು. ಇದರಿಂದ ನಾವು ಮಾಡಿದ ಪಾಪಗಳೆಲ್ಲವೂ ತೊಳೆದು ಹೋಗುತ್ತದೆ, ನಮ್ಮನ್ನು ಸಾಧನೆಯತ್ತ ಮುನ್ನಡೆಸುತ್ತದೆ ಎನ್ನುವ ಪವಿತ್ರ ನಂಬಿಕೆ ಇದೆ ಈ ಕಾರ್ತಿಕ ಮಾಸದಲ್ಲಿ. ಇನ್ನು ಸೋಮವಾರ ಶಿವನಿಗೆ ಪ್ರಿಯವಾದ ವಾರ. ಸೋಮವಾರದ ಅಧಿಪತಿ ಚಂದ್ರ. ಚಂದ್ರ ಮನೋಕಾರರ ಅಂದರೆ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುವವ. ಮನೋಕಾರಕ ಚಂದ್ರನನ್ನೇ ತನ್ನ ಶಿರದಲ್ಲಿ ಧಾರಣೆ ಮಾಡಿಕೊಂಡಿರುವ ಶಿವನನ್ನ ಕುರಿತು ಯಾರು ಧ್ಯಾನ ಮಾಡ್ತಾರೋ ಅವರು ಅತ್ಯುತ್ತಮ ಜ್ಞಾನವಂತರಾಗ್ತಾರೆ. ಹಾಗೆಯೇ ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತು ಊಟ ಮಾಡೋದ್ರಿಂದ ಎಲ್ಲ ಪಾಪಗಳು ಕಳೆಯುತ್ತದೆ ಎನ್ನಲಾಗುತ್ತದೆ. ಹೀಗೆ ಕಾರ್ತಿಕ ಮಾಸದ ಕೊನೆಯ ದಿನವು ಬಹಳ ಪ್ರಮುಖ ಹಾಗೂ ಪವಿತ್ರವಾದದ್ದು ಎನ್ನಲಾಗ್ತದೆ. ಇದನ್ನು ಪೊಲೀಸ್ ವರ್ಗ ಎಂದು ಕರೀತಾರೆ. ಭಕ್ತರು ಈ ದಿನ ಬಾಳೆದಿಂಡಿನಲ್ಲಿ ದೀಪವನ್ನು ಇಟ್ಟು ನದಿ ನೀರಿನಲ್ಲಿ ಬಿಡ್ತಾರೆ. ಕಾರ್ತಿಕ ಮಾಸ ಬಹಳ ಪವಿತ್ರವಾದದ್ದು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಮಾಸದಲ್ಲಿ ಎಲ್ಲ ಆಚರಣೆ ಮತ್ತು ಪದ್ಧತಿಗಳನ್ನು ಸೂಕ್ತ ರೀತಿಯಲ್ಲಿ ಆಚರಿಸಿದರೆ ಮುಂದಿನ ವರ್ಷ ನಮಗೆ ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವೂ ಶಿವನಿಂದ ಆಶೀರ್ವದಿಸಿ ಬರ್ತದೆ ಎನ್ನುವ ಪವಿತ್ರ ನಂಬಿಕೆ ಇದೆ ಈ ಕಾರ್ತಿಕ ಮಾಸದಲ್ಲಿ. ಹಾಗಾಗಿ ಹಿಂದೂಗಳಾದ ನಾವೆಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಿಂದ ಕಾರ್ತಿಕ ಮಾಸದ ಪೂಜೆಯನ್ನು ಮಾಡೋಣ. ಎಲ್ರಿಗೂ ಒಳಿತಾಗಲಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.